ಪಾಯಿಂಟ್ನವರೇ ಇನ್ನೊಬ್ಬರು ಆತ್ಮೀಯಾದಂಥ ಇನಾಮ್ ನಿಜಾಮ್ ಅವರೇ ಜಿಲ್ಲಾ ಅಧಿಕಾರಿಗಳು ಆದಂಥ ದಿವಾಕರ್ ಅವರೇ ಸಿಇಒ ಆದಂಥ ಅಕ್ರಮ್ ಅವರೇ ಸಲೀಂ ಅವರೇ ಕೃಷ್ಣ ಅವರೇ ವೆಂಕಟೇಶ್ ಆನಂದ್ ಅವರೇ ದಾದಾ ಪೀರ್ ಅವರೇ ವೇದಿಕೆ ಮೇಲೆ ಹಾಸಿಗಿರುವ ಆತ್ಮೀಯರೇ ಇಲ್ಲಿದ್ದ ಎಲ್ಲ ಕನ್ನಡ ಅಭಿಮಾನಿಗಳೇ 69ನೇ ಕನ್ನಡ ರಾಜ್ಯೋತ್ಸವದ ನಮ್ಮ ಶುಭಾಶಯವನ್ನು ಕೋರಕ್ಕೆ ಬಯಸ್ತೀನಿ. ಒಂಥರ ಕನ್ನಡ ರಾಜ್ಯೋತ್ಸವ ಅಂದರೆ ಒಂಥರ ನಮಗೆಲ್ಲ ನಾಳಹಬ್ಬ ಅಂದರೆ ಬೇರೆ ಹಬ್ಬಗಳು ನಾವು ಬಂದ್ರೂ ದೀಪಾವಳಿ ಹಬ್ಬ ಬರ್ತದೆ, ಯುಗಾದಿ ಹಬ್ಬ ಬರ್ತದೆ, ಕ್ರಿಸ್ಮಸ್ ಬರ್ತದೆ, ಯಾವ ಹಬ್ಬ ಬಂದ್ರೂ ಕನ್ನಡಕ ರಾಜ್ಯೋತ್ಸವ ಅಂದರೆ 11 ತಿಂಗಳು ಯಾವುದನ್ನು ಹಬ್ಬ ಮಾಡ್ತೀವಿ ಅಂದರೆ ಅದು ಕನ್ನಡಕ ರಾಜ್ಯೋತ್ಸವ. ಅಂದರೆ ಅಕ್ಟೋಬರ್ವರೆಗೂ ನಾವು ಹಬ್ಬ ಮಾಡ್ಕೊಂಡು ಹೋಗ್ತೀವಿ, ನವಂಬರ್ಗೆ ಕಾಯ್ತಾ ಇರ್ತೀವಿ. ಅಂದರೆ 10 ತಿಂಗಳು 11 ತಿಂಗಳು ಯಾವುದನ್ನು ಕನ್ನಡ ಹಬ್ಬ ಮಾಡ್ತೀವಿ ಅಂದರೆ ಅದು ಕನ್ನಡ ರಾಜ್ಯೋತ್ಸವ ಹಬ್ಬನ ಮಾಡ್ತೀವಿ. ಇತಿಹಾಸ ಇದೆ ಕನ್ನಡದು, 2 ವರ್ಷ ಇತಿಹಾಸ ಇದೆ. 2 ವರ್ಷ ಕನ್ನಡ ಇತಿಹಾಸ ಆಗಿ ಶ್ರೇಷ್ಠಿಯ ತನ ನನಗೆ ಸಿಕ್ಕಿರೋದು ನನ್ನ ಅನಿಸಿಕೆ ಕೆಲವು ರಾಜ್ಯಕ್ಕೆ ಸಿಕ್ಕಿದೆ, ಅದರಲ್ಲಿ ನಮ್ಮ ಕನ್ನಡ ರಾಜ್ಯಕ್ಕೆ, ಕೇರಳ, ತಮಿಳ್ನಾಡು, ಮಲಯಾಳಂ, ತೆಲುಗು, ಗುಜರಾತ್, ಬೆಂಗಾಲಿ, ಅದರಲ್ಲಿ ಕನ್ನಡಕ್ಕೆ ಒಂದು ಶಾಸ್ತ್ರೀಯ ಸ್ಥಾನ ಸಿಕ್ಕಿರೋದು ನಮಗೊಂಥರ ಹೆಮ್ಮೆ. ಕನ್ನಡದಲ್ಲಿ ಹುಟ್ಟಿರೋ ನಾನು ಬೇರೆ ರಾಜ್ಯದಲ್ಲಿ ಭಾಳ ಕಡೆ ಹೋಗಿದ್ದೀನಿ. ನಾನು ನನ್ನ ಅನಿಸಿಕೆ ನಮ್ಮ ರಾಜ್ಯದಲ್ಲಿ ಎಲ್ಲ ಸಮಾಜದವ್ರಿಗೂ ಪ್ರೀತಿಯಿಂದ ಬಂತಂದರೆ ಅದು ನಮ್ಮ ಕರ್ನಾಟಕದಲ್ಲಿ ನಮಗೆಲ್ಲ ಹೆಮ್ಮೆ ಆಗ್ತದೆ. ನಾವು ಈ ಭೂಮಿಯಲ್ಲಿ ಹುಟ್ಟಿದ್ದೀವಿ ಅಂತ ನಮಗೆಲ್ಲ ಹೆಮ್ಮೆ ಆಗ್ತದೆ. ಹಾಗಾಗಿ ಇನ್ನೊಂದು ಬಾರಿ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಹೇಳ್ತಾ ನಮ್ಮ ಸರ್ಕಾರ ಬಂದು 1.5 ವರ್ಷ ಆಗಿದೆ. ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಘೋಷಣೆ ಮಾಡಿದಾದ್ಮೇಲೆ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. 6ನೇ ಗ್ಯಾರಂಟಿ ನಾವು ಘೋಷಣೆ ಮಾಡಿಲ್ಲ. ನಮಗೆಲ್ಲ ಗೊತ್ತಿದ್ದ 5 ಗ್ಯಾರಂಟಿ ಅಂದರೆ ಮನೆ ಮನೆಗೆ ನಮ್ಮ ಹೆಣ್ಮಕ್ಳು ಮನೆ ಮನೆಗೆ 2,000 ರೂಪಾಯಿ ಕೊಡೋದು, ಆಮೇಲೆ 5 ಕೆಜಿ ಅಕ್ಕಿ ಇದ್ದು 10 ಕೆಜಿ ಅಕ್ಕಿ, ಆಮೇಲೆ ಕರೆಂಟು 200 ಯೂನಿಟ್ವರೆಗೂ ಕರೆಂಟ್ ಫ್ರೀ, ಡಿಪ್ಲೊಮಾ ಹೋಲ್ಡರ್ ಮಕ್ಕಳಿಗೆ 1,500 ರೂಪಾಯಿಯಿಂದ 3,000 ಕೊಡೋದಂತ ತೀರ್ಮಾನ ಮಾಡಿ ಒಂದೇ ತಿಂಗಳ ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಜಾರಿ ಮಾಡಿರೋದು ನಮಗೆಲ್ಲ ಗೊತ್ತೇ ಇದೆ. ಅದಾದಮೇಲೆ 6ನೇ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. ನಾನು 6ನೇ ಗ್ಯಾರಂಟಿ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ. ಅದು ಯಾವುದಪ್ಪ 6ನೇ ಗ್ಯಾರಂಟಿ ಅಂದರೆ, ಬಡವ್ರ ಬಗ್ಗೆ ನಮ್ಮ ಪಕ್ಷ ಎಷ್ಟು ಕಾಳಜಿಯನ್ನು ಹಮ್ಮಿಕೊಂಡಿದ್ದಾನಂದ್ರೆ ತಾವೆಲ್ಲ ಅರ್ಥ ಮಾಡ್ಕೊಬೇಕಾಗ್ತದೆ. 6ನೇ ಗ್ಯಾರಂಟಿ ಯಾವುದಪ್ಪ ಅಂದರೆ, ವಸತಿಯಲ್ಲಿ ಟೋಟಲ್ ಸ್ಲಮ್ ಬೋರ್ಡಲ್ಲಿ 180,253 ಮನೆಗಳು ಸ್ಲಮ್ ಬೋರ್ಡಲ್ಲಿ. ಅದೇ ಥರ ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಇದೆ. ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮಲ್ಲಿ 47,860 ಮನೆಗಳು, ಒಟ್ಟಾಗಿ 2,30,900 ಮನೆಗಳು ರಾಜೀವ್ ಗಾಂಧಿ ಮತ್ತು ಸ್ಲಮ್ ಬೋರ್ಡಲ್ಲಿ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ರು. 15, 16, 17, 18, 19 ಸ್ಯಾಂಕ್ಷನ್ ಮಾಡಿದಾದ್ಮೇಲೆ ಈ 5 ವರ್ಷದಲ್ಲಿ 18ರಿಂದ 19 ಸಮ್ಮಿಶ್ರ ಸರ್ಕಾರ ಆಯಿತು, 4 ವರ್ಷ BJP ಸರ್ಕಾರ ಆಯಿತು. ಅದು ಯಾವ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೂಡ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ, ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಅಂದರೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತಾರೆ. SC ST ಇದ್ದರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತೊಗೊಂಡ್ರೆ ನಾವು 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಉಳಿಯೋದೆಷ್ಟು? 4.5 ಲಕ್ಷ. ಆ ಬೆನಿಫಿಷಿಯರಿ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿದ್ದು ಸ್ಲಮ್ ಬೋರ್ಡ್ಗೆ 7,400 ಕೋಟಿ, ರಾಜೀವ್ ಗಾಂಧಿಗೆ 2,100 ಕೋಟಿ. ಅಂದರೆ ಒಟ್ಟಾಗಿ 9,500 ಬೆನಿಫಿಷಿಯರಿ ಪೇಮೆಂಟ್ ಕೊಡಬೇಕಾಗಿತ್ತು. 8 ವರ್ಷದಲ್ಲಿ ಬರೇ ಬೆನಿಫಿಷಿಯರಿಗಳು ಬರೇ 410 ಕೋಟಿ ಕೊಟ್ಟಿದ್ದಾರೆ. ಯಾರು 5,000 ಕೊಟ್ಟವರೆ, ಯಾರು 10,000 ಕೊಟ್ಟವರೆ, ಯಾರು 15,000 ಕೊಟ್ಟವರೆ. ಆದಮೇಲೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಬಡವ್ರು ಎಲ್ಲಿಂದ ತರಕ್ಕೆ ಸಾಧ್ಯ? 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ, ಮನೆ ಮುಖ್ಯಮಂತ್ರಿಗಳು ನನ್ನ ವಸತಿ ಮಂತ್ರಿ ಮಾಡಿದ್ಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ಮನೆ ಮುಖ್ಯಮಂತ್ರಿಗೆ ಹೆಂಗೋ ಪಾಯಿಳೋದು ಇದು 5 ಗ್ಯಾರಂಟಿಗಳದು 55,000 ರಿಂದ 60,000 ಕೋಟಿ ಆಗ್ತದೆ, ಆ ಮಧ್ಯದಲ್ಲಿ ಇದು ಹೆಂಗೆ ಕೊಡೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಹಂಗೋ ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರುವ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲೇ ತಾವು ಮುಖ್ಯಮಂತ್ರಿ ಇರುವಾಗಲೇ ಈ ಮನೆ
ಮನೆಗಳು ಸ್ಯಾಂಕ್ಷನ್ ಆಗಿದೋ ಅದಾದ ಮೇಲೆ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆನೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಬಡೂರು ಪಿಜಿಯಲ್ಲಿ ಇದ್ದಾರೆ ಸರ್ ಏನಾರ ಮಾಡಿ ಅವರು ನಮ್ಮ ಸರ್ಕಾರ ವತಿಯಿಂದಲೇ ಇವನ ಮನೆ ಕಟ್ಟಿಕೊಡಬೇಕಂತ ಮನೆ ಮುಖ್ಯಮಂತ್ರಿಗೆ ಕೇಳಿಕೊಂಡೆ ಎರಡು ಮೂರು ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಅವರಿಗೆ ಇಲ್ಲಪ್ಪ ಇಲ್ಲ ಕೊಡೋದು ಹೇಳ್ತಾರೆ ಸತ್ಯ ಬೆನಿಫಿಷರಿ ಕೊಡಕ್ಕೆ ಸಾಧ್ಯ ಆಗಲ್ಲ ನನ್ನ ಸರ್ಕಾರ ವತಿಯಿಂದಲೇ ನಾನು ಕೊಡ್ತೀನಿ ಅದೇನು ಮಾಡ್ತೀಯ ಗೊತ್ತಿಲ್ಲ ಒಂದು ವರ್ಷದಲ್ಲಿ ಈ ಮನೆಗಳು ಕಂಪ್ಲೀಟ್ ಮಾಡಬೇಕು 2 ಲಕ್ಷದ 30,000 ಅಂತ ಹೇಳಿಬಿಟ್ಟು ಕ್ಯಾಬಿನೆಟ್ ಅಂತ ತಂದಿ ಜನವರಿಯಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಯಲ್ಲಿ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ನಾವು 36,789 ಮನೆಗಳು ಕೊಟ್ಟಿದ್ದೇವೆ ಫೆಬ್ರವರಿಯಲ್ಲಿ ಈಗ ನೆಕ್ಸ್ಟ್ ಮಂತ್ ಬರ ತಿಂಗಳಲ್ಲಿ ನಾವು ಇನ್ನ 38,000 ಮನೆಗಳು ಕೊಡ್ತೀವಿ ತವೆಲ್ಲ ಅರ್ಥ ಮಾಡ್ಕೊಳ್ಳಬೇಕಾಗುತ್ತದೆ ಈ ಬೇರೆ ಸರ್ಕಾರಕ್ಕೆ ನಮ್ಮ ಸರ್ಕಾರಕ್ಕೆ ವ್ಯತ್ಯಾಸ ಇದೆ ಬಡೂರು ಬಗ್ಗೆ ಎಷ್ಟು ಕಾಲೇಜ್ ಏನ ಹಮ್ಮಿಕೊಂಡಿದ್ದಾರೆ ತಮಗೆಲ್ಲ ತಿಳ್ಕೊಳ್ಬೇಕಾಗ್ತದೆ ಅದರ ಜೊತೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಹೆಚ್ಚಿನ ಸೀಟ್ ಬರ್ತದೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ನಾವು ನಿರೀಕ್ಷೆ ತಕ್ಕಂಗೆ ನಮ್ಮ ರಿಸಲ್ಟ್ ಬಂದಿಲ್ಲ ನಾವು ಇದ್ದಿದ್ದು ಒಂದು 9 ಗೆದ್ವಿ ನಾವು ನಿರೀಕ್ಷೆ ಇಟ್ಟಿದ್ದು 18ರಿಂದ 20 ಸೀಟ್ ಗೆಲ್ತೀವಿ ಅಂತ ನಾವು ನಿರೀಕ್ಷೆ ಇಟ್ಟಿದ್ವಿ ಚುನಾವಣೆ ಆದಮೇಲೆ ಇಡೀ ರಾಜ್ಯದಿಂದ ಎಲ್ಲ ಮುಖಂಡರುಗಳು ಬಂದು ಸರ್ ಈ ಗ್ಯಾರಂಟಿಗಳಿಂದ ಏನೇನು ಲಾಭ ಆಗಿಲ್ಲ ಈ ಗ್ಯಾರಂಟಿಯನ್ನು ತೆಗೆದಾಕಿದ್ರು ಮನೆ ಮುಖ್ಯಮಂತ್ರಿಗಳು ಒಂದೇ ಮಾತು ಹೇಳಿದ್ರು ನಾವು ಈ ಗ್ಯಾರಂಟಿಗಳು ಕೊಟ್ಟಿರೋದು ಬಡೂರಿಗೆ ಒಳ್ಳೇದಾಗಿ ಅಂತ ರಾಜಕೀಯ ಅನುಕೂಲಕ್ಕೋಸ್ಕರ ರಾಜಕೀಯ ಲಾಭಕ್ಕೋಸ್ಕರ ನಾವು ಕೊಟ್ಟಿಲ್ಲ ನಮ್ಮ ಸರ್ಕಾರ ಇರೋವರೆಗೂ ಈ ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆನೇ ಬರಲ್ಲ ಅಂದರು ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಮ್ಮ ಸರ್ಕಾರ ಒಂದೂವರೆ ವರ್ಷದಲ್ಲಿ ಒಳ್ಳೆಯ ಕೆಲಸನ ಮಾಡ್ಕೊತಾರೆ ವಿರೋಧ ಪಕ್ಷದವರು ಸಹಜ ಅದು ಟೀಕೆ ಮಾಡೋದು ವಿರೋಧ ಮಾಡೋದು ಅದು ಸಹಜ ಅದೇನಾರ ಮಾಡಲಿ ನಮ್ಮ ಸರ್ಕಾರ ಒಳ್ಳೆ ಕೆಲಸನ ಮಾಡ್ಕೊಂಡು ಹೋಗ್ತದೆ ಅಂತ ಹೇಳಿ ನಮಗೆ ಇನ್ನೊಂದು ಬಾರಿ ನಮಗೆ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಕೋರಿ ನನ್ನ ಮಾತು ಮುಗಿಸ್ತೀನಿ